ಹೋಗೋಣ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕು ಕಲ್ಲದೇವರಪುರ ಗ್ರಾಮದ ಬಳಿ ಇರತಕ್ಕಂಥ ಗೊಲ್ಲರಹಟ್ಟಿಯ ವೀರಗಾರ ಶ್ರೀ ಬೊಮ್ಮಕಂಠಲಿಂಗೇಶ್ವರ ಸ್ವಾಮಿಯ ಪೂಜೆ ತುಂಬ ಅದ್ದೂರಿಯಾಗಿ ಜರುಗಿತು ದಾವಣಗೆರೆ ಮತ್ತೆ ಚಿತ್ರದುರ್ಗ ಭಾಗದ ಅನೇಕ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯ ಭಕ್ತರು ಎತ್ತಿನ ಗಾಡಿ ಕಟ್ಕೊಂಡು ಕುಟುಂಬ ಸಮೇತ ಆಗಮಿಸಿ ದೇವರಿಗೆ ಅರಕೆ ತೀರಿಸುವ ಸಂಪ್ರದಾಯ ಅನಾದಿ ಕಾಲದಿಂದಲೂ ಕೂಡ ರೂಢಿಯಲ್ಲಿತ್ತು ಪ್ರತಿ ವರ್ಷದ ಶ್ರಾವಣ ಮಾಸದ ಮುಕ್ತಾಯವಾದ ದಿನದಂದು ಇಲ್ಲಿ ಅಣಬೂರು ಗೊಲ್ಲರಹಟ್ಟಿಯಿಂದ ನಡೆ ಮೂಡಿ ಕಟ್ಕೊಂಡು ಅಣಬೂರು ಗ್ರಾಮದ ಪೂಜಾರಿಗಳು ಬೊಮ್ಮಗಟ್ಟೆ ಸಮಾಧಿಗೆ ಬಂದು ಪೂಜೆ ಸಲ್ಲಿಸೋದು ಇಲ್ಲಿನ ಸಂಪ್ರದಾಯ ಕಾಡುಗಲರ ವೀರಗಾರ ಶ್ರೀ ಬೊಮ್ಮ ಕಂಠಲಿಂಗೇಶ್ವರ ಸ್ವಾಮಿಯ ಪೂಜೆಯಲ್ಲಿ ಈ ಬಾರಿ ಹಿಂದಿನ ವರ್ಷಕ್ಕಿಂತ ಎರಡು ಪಟ್ಟು ಜನ ಭಾಗಿಯಾಗಿದ್ದರು ಭಕ್ತರ ಸಮಾಧಿಗೆ ಆಗಮಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸೋದಕ್ಕೆ ಸ್ವಾಮಿಗೆ ಹರಕೆಯನ್ನು ತೀರಿಸಿದರು ಇನ್ನು ಕಾಡುಗದರ ವೀರಗ ವೀರಗಾರ ಶ್ರೀ ಬೊಮ್ಮಕಂಠ ಲಿಂಗೇಶ್ವರ ಸ್ವಾಮಿಯ ಪವಾಡ ಪುರುಷರು ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಮಾಡುವಾಗ ಈ ಸಮಾಧಿಯನ್ನು ಬೇರೆ ಕಡೆ ಸ್ಥಳಾಂತರ ಮಾಡಲು ಪ್ರಯತ್ನ ಪಟ್ಟರು ಅದು ಸಾಧ್ಯ ಆಗಲಿಲ್ಲ ಅಷ್ಟು ಪವಾಡ ಪುರುಷ ಅಂತ ಊರಿನ ಜನ ಮಾತಾಡ್ಕೊಳ್ತಾರೆ ಒಟ್ಟಿನಲ್ಲಿ ಹಳೆ ಸಂಪ್ರದಾಯ ಎಲ್ಲವೂ ಮತ್ತೆ ಮುಂದುವರಿದೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಕಲ್ಲದೇವರಪುರ ಗ್ರಾಮದಲ್ಲಿ ಈ ಒಂದು ಕಾಡುಗದರ ವೀರಗಾರ ಶ್ರೀ ಬೊಮ್ಮ ಕಂಠಲಿಂಗೇಶ್ವರ ಸ್ವಾಮಿಯ ಪೂಜೆ ನಡೆದಿದೆ ಸೊ ಅವರ ನಂಬಿಕೆ ಅವರವರ ನಂಬಿಕೆ ಸಂಪ್ರದಾಯ ಆಚರಣೆ ಮಾಡ್ತಾರೆ ಅದೇ ವಿಶೇಷ ಎಸ್ ಇದಾಗಿತ್ತು ಇವತ್ತಿನ ಕರ್ನಾಟಕ ನ್ಯೂಸ್ ನೀವೇನು ಹೇಳ್ತೀರ ನಿಮ್ಮ ಅಭಿಪ್ರಾಯ ಏನು ಹೇಗಿತ್ತು ಕರ್ನಾಟಕ ನ್ಯೂಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ